ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, KEಯಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಮಾಡಿದ್ರು. ಅದರದ್ದು ಲಿಂಕನ್ನು ಕೂಡ KEಯ ವೆಬ್ಸೈಟಲ್ಲಿ ಆಫಿಷಿಯಲಾಗಿ ನಿನ್ನೆ ಸಡನ್ ಆಗಿ ರಿಲೀಸ್ ಮಾಡಿದ್ರು. ವೈ? ಬಿಕಾಸ್ ನೀಟ್ ಅವ್ರದ್ದು ರಿಸಲ್ಟ್ ಬಂತು, ಅಂಡ್ ಐ ಮೀನ್ ವರ್ಡಿಕ್ಟ್ ಬರಲಿಲ್ಲ. ಇನ್ನು ಮಂಡೇಗೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅಲ್ಲಿಯವರೆಗೆ ಮತ್ತೆ ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನಿನ್ನೆ ಅದನ್ನು KEಯ ಅವರು ಏನು ಮಾಡಿದ್ದಾರೆ, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ಏನು ಮಾಡಿದ್ದಾರೆ, KEಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಅಫಿಷಿಯಲಾಗಿ ರಿಲೀಸ್ ಮಾಡಿದರು ಫಾರ್ ಕ್ಲಾಸ್ ಎ ಸ್ಟೂಡೆಂಟ್ಸ್ಗಳಿಗೆ. ಬಟ್ ಆಫ್ಟರ್ ಈವ್ನಿಂಗ್ ಮೇಲ್ಗಡೆ, ಈವ್ನಿಂಗ್ ಮೇಲ್ ಅಂತ ಸ್ಟೂಡೆಂಟ್ಸು ಯಾವಾಗ ರಿಲೀಸ್ ಮಾಡಿದ್ರು ಆ ಟೈಮಿಂದನೂ ಕೂಡ ಆ ಲಿಂಕ್ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಅದಾದ ನಂತರ ಮತ್ತೆ ಈವ್ನಿಂಗ್ ಮೇಲ್ಗಡೆ ತುಂಬ ಪ್ರಾಬ್ಲಮ್ಗಳು ಬಂತು. ತುಂಬ ಸ್ಟೂಡೆಂಟ್ಸ್ಗಳಿಗೆ ಸರ್ವರ್ ಎರರ್ ಅಂತ ಬರ್ತಾ ಇದ್ದಿತ್ತು. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಪ್ಲೀಸ್ ಎಂಟರ್ ರಿಜಿಸ್ಟರ್ ನಂಬರ್ ಪ್ರಾಪರ್ಲಿ ಅವರ್ ಇಂಥ ಎರರ್ಗಳನ್ನು ಕೊಡ್ತಾ ಇದ್ದಿತ್ತು. ಸೊ ಅಂಥ ಎರರ್ಗಳನ್ನು ನೋಡಿದಾಗ ಇವತ್ತು ಬೆಳಿಗ್ಗೆ ಆ ಲಿಂಕನ್ನೇ ರಿಮೂವ್ ಮಾಡಿದ್ದಾರೆ, ಎಲ್ಲಿಂದ ವೆಬ್ಸೈಟಿಂದ ರಿಮೂವ್ ಮಾಡಿದ್ದಾರೆ. ಓಕೆ, ಸೊ ಇದರಿಂದ ಹೆದರ್ಕೊಳ್ಬೇಕಾಗಿದ್ದೇನಿಲ್ಲ ಸ್ಟೂಡೆಂಟ್ಸು. ಯಾಕಂತ ಕೇಳಿದ್ರೆ ಇನ್ನು ಮಂಡೆ ಏನು ನೀಟಿದ್ದು ರಿಸಲ್ಟ್ ಬರಬೇಕು, ಅಂದರೆ ವರ್ಡಿಕ್ಟ್ ಬರಬೇಕು ಸುಪ್ರೀಂ ಕೋರ್ಟಿಂದ. ಮೇ ಬಿ ನನ್ನ ಪ್ರಕಾರ ರೀನೀಟ್ ಆಗೋ ಚಾನ್ಸಸ್ 99% ಕಡಿಮೆ ಇದೆ. ಸೊ ಆಲ್ಮೋಸ್ಟ್ ನೀವು ಇದನ್ನು ನೋಡಿದರೆ, ಪ್ರೊಸೀಜರ್ನ ನೋಡಿದರೆ, ಸುಪ್ರೀಂ ಕೋರ್ಟ್ನ ಲೈವ್ ಪ್ರೊಸೀಜರ್ಸನ್ನು ನೋಡಿದಾಗ ನಿಮಗೆ ಆ ಪ್ರಾಸೆಸಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ನನಗೆ ನೋಡಿದ ಪ್ರಕಾರ ಜಡ್ಜ್ ಆಲ್ಮೋಸ್ಟು ಅವರ ಒಂದಿಷ್ಟು ಕ್ರಾಸ್ ಕ್ವಶನ್ಸ್ಗಳು ಅದನ್ನೆಲ್ಲ ನೋಡಿದರೆ ಆಲ್ಮೋಸ್ಟ್ ರೀನೀಟ್ ಆಗೋದು ತುಂಬ ಕಡಿಮೆ ಇದೆ. ಸೊ ಮಂಡೆ ಅಂತೂ ಆಲ್ಮೋಸ್ಟ್ ಇದಾಗತ್ತೆ, ಏನು ವರ್ಡಿಕ್ಟ್ ಬರುತ್ತೆ ಸುಪ್ರೀಂ ಕೋರ್ಟಿಂದ. ಸೊ ಅಲ್ಲಿಂದ ಮಂಡೇನ ನಂತರ ಟ್ಯೂಸ್ಡೇಯಿಂದ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಸ್ಟಾರ್ಟ್ ಮಾಡ್ಬೋದು. ಅಲ್ಲಿಯವರೆಗೆ ಇದರಿಂದ ಏನು ಯೂಸ್ ಇಲ್ಲ ನಿಮಗೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಮಾಡಿದ್ದಾರೆ, ಅದರಲ್ಲೊಂದು ಸೀಕ್ರೆಟ್ ಕೀ ಇರುತ್ತೆ. ಆ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿ ನೀವು ಲಾಗಿನ್ ಆಗ್ತೀರಾ, ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಮುಂದಿನ ಪ್ರಾಸೆಸ್ ಆಪ್ಷನ್ ಎಂಟ್ರಿ. ಓಕೆ, ಈಗ ಏನು ರಿಮೂವ್ ಆಗಿದೆ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಯಾಕಂತ ಕೇಳಿದ್ರೆ, ತುಂಬ ಸ್ಟೂಡೆಂಟ್ಸ್ಗಳಿಗೆ ಸರ್ವರ್ ಏನಾರು ಬರ್ತಾ ಇದ್ದಿತ್ತು, ಮೇ ಬಿ ಲಿಂಕಲ್ಲಿ ತುಂಬ ಪ್ರಾಬ್ಲಮ್ ಇದ್ದಿತ್ತೇನೋ, ಲಿಂಕ್ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ, ಸರ್ವರ್ ಅಟ್ ಅ ಟೈಮು ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ಗಳು ಹಿಟ್ ಮಾಡ್ತಾರೆ. ಯಾಕಂದರೆ KCET ಅನ್ನೋದು KCET ವೆಬ್ಸೈಟಲ್ಲಿ, KEE ವೆಬ್ಸೈಟಲ್ಲಿ ಒಂದೇ ಇರೋದಿಲ್ಲ. ಅಲ್ಲಿ PGCET ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದೆ, ನಿಮಗೆ UGCET ಇದೆ, ಅಂಡರ್ ಗ್ರಾಜ್ಯುಯೇಟು UGCET ಇದೆ, ಎಲ್ಲದೂ ಕೂಡ ಒಂದೇ ವೆಬ್ಸೈಟಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಈವನ್ ಡಿಪ್ಲೊಮಾ DCET ಅವರಿಗೆ ಕೂಡ ಅದೇ ಇದೆ. ಸೊ ಎಂಟೈರ್ ಎಲ್ಲದನ್ನು ಕೂಡ ಒಂದೇ ಇದರಲ್ಲಿ ವೆಬ್ಸೈಟಲ್ಲಿ ಅವರು ಮೇಂಟೈನ್ ಮಾಡ್ತಾ ಇರಲಿಕ್ಕೆ ಹೋಗಿ ಅದು ತುಂಬ ಸ್ಲೋ ಆಗುತ್ತೆ. ಸರ್ವರಿಗೆ ಎಟ್ ಅ ಟೈಮ್ ಲ್ಯಾಕ್ಸ್ ಆಫ್ ಹಿಟ್ಸ್ಗಳು ಬಂದಾಗ ಅದು ಸರ್ವರ್ ಡೌನು ಆಗುತ್ತೆ. ಆ್ಯಂಡ್ ಎನಿವೇ, ಮೇ ಬಿ ಆ ಲಿಂಕಲ್ಲೂ ತುಂಬ ಪ್ರಾಬ್ಲಮ್ ಇದ್ದಿರಬೇಕು, ಅದನ್ನು ಮತ್ತೆ ರೀಸೆಟ್ ಮಾಡಿ ಮತ್ತೆ ಅದನ್ನು ರಿಲೀಸ್ ಮಾಡ್ತಾರೆ. ಯಾರ್ಯಾರಿಗೆ ಡೌನ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಟೆನ್ಷನ್ ತೊಗೊಳ್ಬೇಡಿ, ರೀರಿಲೀಸ್ ಮಾಡ್ತಾರೆ ಆ್ಯಂಡ್ ಪುನಃ ಡೌನ್ಲೋಡ್ ಮಾಡ್ಕೊಳ್ಬೋದು. ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದವರು ಆಯ್ತಲ್ಲ, ನಿಮ್ಮ ಹತ್ರ ಇರುತ್ತೆ ಆಯ್ತಾ, ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇದ್ದಂಥ ಆ ಸೀಕ್ರೆಟ್ ಕೀಯನ್ನು ಯಾರ ಜೊತೆನೂ ಕೂಡ ಶೇರ್ ಮಾಡಬೇಡಿ ಸ್ಟೂಡೆಂಟ್ಸ್. ಓಕೆ, ಏನಾಗೋದಿಲ್ಲ, ಬಟ್ ಸ್ಟಿಲ್ ಅದೆಲ್ಲ ಸೀಕ್ರೆಟ್ ಕೀ ಅಲ್ಲ, ಸೀಕ್ರೆಟ್ ಕೀ ಮಸ್ಟ್ ಮೀನ್ ಸೀಕ್ರೆಟ್ ಓನ್ಲಿ, ಸೀಕ್ರೆಟ್ ಆಗಿರಲೇಬೇಕಲ್ಲ. ಸೊ ಯಾರ ಜೊತೆನೂ ಶೇರ್ ಮಾಡಬೇಡಿ. ಮತ್ತು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ರೂರಲ್ ಬರಲಿಲ್ಲ, ರೂರಲ್ ಕೋಟ ನಮಗೆ ಇದಾಗಲಿಲ್ಲ, ಅಲಾಟ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ನನ್ನ ಪ್ರಕಾರ ಇನ್ನೂ ಅದು ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಟು ಬೀನ್ ಅ ಸೇಫರ್ ಸೈಡ್ ಒಂದು ಟೈಮ್ KEEದವರಿಗೆ ಕಾಲ್ ಮಾಡಿ, ಅವ್ರು ಪಿಕ್ ಮಾಡೋದಿಲ್ಲ ಆಲ್ಮೋಸ್ಟ್ ಆಲ್ ದ ಟೈಮ್, ಬಟ್ ಒಂದು ಟೈಮ್ ಕೇಳಿ. ಇನ್ನೇ ನಿಮ್ಮ ಇನ್ನು ನಿಮಗೆ ಚಾನ್ಸಸ್ ಸಿಗೋದು ತುಂಬ ಕಡಿಮೆ. ನೀವು ಆವಾಗಲೇ ಫಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಬಿಟ್ಟಾಗಲೇ ನಿಮಗೆ ಆಫ್ಲೈನ್ ಚಾನ್ಸಸ್ ಕೊಟ್ಟಿದ್ದರು, ಆವಾಗಲೇ ನೀವು ವೆರಿಫೈ ಮಾಡಬೇಕಿತ್ತು, ಬಟ್ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಬಿಡೋದು ತುಂಬ ಕಷ್ಟ. ಬಟ್ ಸ್ಟಿಲ್ ಒಂದು ಟೈಮ್ ಕಾಲ್ ಮಾಡಿ ಕೇಳಿ ಸ್ಟೂಡೆಂಟ್ಸ್. ಆ್ಯಂಡ್ ನೋಡಿ, ಲಿಂಕ್ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ, ರಿಲೀಸ್ ಮಾಡ್ತಾರೆ, ರೀರಿಲೀಸ್ ಮಾಡ್ತಾರೆ. ಅದೇನೋ ಪ್ರಾಬ್ಲಮ್ ಇದೆ ಅವ್ರ ಕಡೆಯಿಂದ ಆಗಿರೋ ಪ್ರಾಬ್ಲಮ್, ಸರ್ವರ್ ಡೌನ್ ಅಂತ ಬರ್ತಾ ಇರೋದು. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಸೊ ಈ ವಿಷಯವನ್ನು ಕನ್ವೆ ಮಾಡಬೇಕಿತ್ತು. ಯಾರು ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ, ಪುನಃ ರೀರಿಲೀಸ್ ಆಗುತ್ತೆ, ಡೋಂಟ್ ವರಿ ಅಬೌಟ್ ಇಟ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಓಕೆ, ಅವ್ರದ್ದು ಮಿಸ್ಟೇಕ್ಸ್ ಇರುತ್ತೆ. ಯಾಕಂತ ಕೇಳಿದ್ರೆ ನೋಡಿ, ಒಂದೇ ಈಗ ಕಾಮಿಡಿಕೆ ಆದರೆ ಒಂದೇ ಇದಿರೋದು ಕಾಮಿಡಿಕೆ ಮಾತ್ರ, ಓನ್ಲಿ ಕಾಮಿಡಿಕೆಗೆ ಮಾತ್ರ. ಬಟ್ ನಮ್ಮ KEE ಅನ್ನೋದು ಎಲ್ಲದನ್ನೂ ಮೇಂಟೈನ್ ಮಾಡ್ತಾ ಇದ್ದಾರೆ, PGCET, UGCET, DCET, ಅದರಲ್ಲೂ ಮತ್ತೆ ಮೆಡಿಕಲ್ ಇದೆ, ಅದು ಇದೆ, ಇದು ಇದೆ, ತುಂಬ ಇದರಲ್ಲಿ ಇರಲಿಕ್ಕೆ ಹೋಗಿ ಅವರಿಗೆ ಆ ಡೊಮೈನನ್ನು ಅಂದರೆ ಆ ವೆಬ್ಸೈಟನ್ನು ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅಟ್ ಅ ಟೈಮ್ ಹಿಟ್ ಬಂದಾಗ ಅದು ಸರ್ವರ್ನ ಅವ್ರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆ್ಯಂಡ್ ಲಿಂಕಲ್ಲಿ ಏನೊಂದು ಮಿಸ್ಟೇಕ್ಸ್ ಇದ್ದಿರ್ಬೋದು, ಅದನ್ನು ಮತ್ತೆ ಸರಿ ಮಾಡ್ತಾರೆ, ಮತ್ತೆ ರೀರಿಲೀಸ್ ಮಾಡ್ತಾರೆ. ಓಕೆ ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಹೇಳಬೇಕಾಗಿತ್ತು, ನೋ ನೀಡ್ ಟು ವರಿ. ಅದೇ ರೀತಿ ಯಾರಿಗಾದರೂ ಕಾಮಿಡಿಕೆ ಮತ್ತು KCET 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ₹500 ಫೀಸ್ ಇರುತ್ತೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸು. ಇನ್ನು ಸದ್ಯದಲ್ಲೇ ಇದು ಸ್ಟಾರ್ಟ್ ಆಗುತ್ತೆ, ಏನು ಆಪ್ಷನ್ ಎಂಟ್ರಿ. ದಯವಿಟ್ಟು ಆಪ್ಷನ್ ಎಂಟ್ರಿಗೆ ಇದನ್ನು ಕಾಲೇಜನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಯಾವ ಬ್ರ್ಯಾಂಚನ್ನು ತೊಗೊಳ್ಬೇಕು ಕನ್ಫರ್ಮ್ ಮಾಡಿಕೊಂಡು ಸುಮ್ಮನೆ ಲಾಸ್ಟ್ ಇಯರ್ದೆಲ್ಲ ನೋಡ್ಕೊಂಡು ಇದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಎವ್ರಿ ಇಯರ್ ಹೊಸ ಹೊಸ ಕಾಲೇಜ್ಗಳು ಹೊಸ್ತಂತಲ್ಲ, ಸ್ಟಾರ್ಟ್ ಆಗಿ ಒಂದು 3-4 ಇಯರ್ಸ್ ಆಗಿದ್ದರೆ ಅವುಗಳ ಔಟ್ಪುಟ್ ಗೊತ್ತಿಲ್ಲದೆ ಇದ್ರು ಕೂಡ ಒಳ್ಳೊಳ್ಳೆ ಕಾಲೇಜ್ಗಳು ಟಾಪಲ್ಲಿ ಬರುತ್ತೆ, ಅವುಗಳನ್ನು ಮಿಸ್ ಮಾಡಬೇಡಿ. ಆಯಿತಾ, ಸೀಟ್ ಮ್ಯಾಟ್ರಿಕ್ಸನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟನ್ನು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ವೀಕ್ ಅಂತೂ 100% ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಫಾರ್ ಶೋರ್. ಓಕೆ, ಸೊ ಇದಿಷ್ಟು ಮೆಸೇಜನ್ನು ಕನ್ವೆ ಮಾಡಬೇಕಾಗಿತ್ತು.
ಹೋಪ್ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತಾರೆ. ಸ್ಟೂಡೆಂಟ್ಸ್ ವಿಡಿಯೋಗೆ ವ್ಯೂಸ್ ತುಂಬ ಬರ್ತಾ ಇದೆ, ಕಮೆಂಟ್ಸ್ ತುಂಬ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ. ದಯವಿಟ್ಟು ಒಂದ್ಸತಿ ನೋಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನೀವು ಮಾಡಿದರೆ ಮಾತ್ರ ನಮಗೆ ಸಪೋರ್ಟ್ ಆಗಿರುತ್ತೆ, ಮುಂದೆ ಹೆಚ್ಚಿನ ವಿಡಿಯೋಗಳು ಮಾಡಲಿಕ್ಕೂ ಕೂಡ ನಮಗೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸು. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಾಟ್ ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್.